ಎಲ್ಲರಿಗೂ ನಮಸ್ಕಾರ. ಎಲ್ಲ ಧರ್ಮಿಷ್ಠರು ಧರ್ಮ ಕಾರ್ಯಕ್ಕಾಗಿ ಬಂದು ಸೇರಿದ್ದೀರಿ. ನಾನು ಜಾಸ್ತಿ ಮಾತಾಡೋದಿಲ್ಲ, ಅವರು 15 ನಿಮಿಷ ಹೇಳಿದ್ರು, ನನಗೆ ಬೇಡ ಅಷ್ಟು ನಿಮಿಷ ಸಾಕು. ನಾನು ಸಮಯ ಪಾಲನೆಯನ್ನು ಕಲಿತಿದ್ದು ಮೋಹನಾಳ್ವರಿಂದ. ಇವತ್ತು ಮೋಹನಾಳ್ವರ ಕಾರಣಕ್ಕೆ ಸ್ವಲ್ಪ ಲೇಟಾಗಿ ಬಂದೆ, ಇವತ್ತು ಮೋಹನಾಳ್ವರನ್ನು ಭೇಟಿ ಮಾಡಿ ಬಂದೆ. ಧರ್ಮ ಸಂರಕ್ಷಣಾ ಯಾತ್ರೆ ಎನ್ನುವ ಒಂದು ಪರಿಕಲ್ಪನೆಯಲ್ಲಿ ನಾವೆಲ್ಲ ಸಮಾನ ಮನಸ್ಕರು ಯೋಚನೆ ಮಾಡಿ ಹೊರಟಾಗ ಹಲವು ಧರ್ಮಿಷ್ಠರು ನಮಗೆ ಕರೆ ಮಾಡಿ ಸ್ಪಂದಿಸಿದರು. ಅದರಲ್ಲಿ ಓರ್ವ ಧರ್ಮಿಷ್ಠರು ಇಲ್ಲೇ ಕೂತಿರುವಂಥ ಶಶಿಧರ ಶೆಟ್ಟಿ ಬರೋಡರು. ಯಾಕೆಂದರೆ ನಾನು ನಮ್ಮ ಪಬ್ಲಿಕ್ ಮಿರರಲ್ಲಿ ಕೆಲವು ಎಪಿಸೋಡ್ಗಳನ್ನು ಮಾಡುವಾಗಲೂ ಕೂಡ ಬರೋಡ ಶಶಿ ಅಣ್ಣ ನಮಗೆ ಅವರ ಪ್ರಾಂತ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರ ಆದರೂ ಕೂಡ ಅವರು ಫೋನ್ ಮಾಡಿ ಅದ್ರ ಬಗ್ಗೆ ಅವ್ರ ಅಭಿಪ್ರಾಯ ಹೇಳಿರಲಿಲ್ಲ. ಈ ವಿಚಾರದ ಕಾರಣಕ್ಕೆ ನಮಗೂ ಶಶಿ ಅಣ್ಣನ ನಡುವೆ ಸಂಪರ್ಕ ಇರಲೇ ಇಲ್ಲ. ಯಾವಾಗ ಅಪ್ಪಣ್ಣ ಹೆಗಡೆಯವರ ಒಂದು ನೇತೃತ್ವದಲ್ಲಿ ಒಂದು ಧರ್ಮ ಸಂರಕ್ಷಣಾ ಯಾತ್ರೆಯನ್ನು ಮಾಡಬೇಕು ಎನ್ನುವ ಯೋಚನೆಯನ್ನು ಮಾಡಿದಾಗ, ಅದನ್ನು ಸಾರ್ವಜನಿಕವಾಗಿ ತಿಳಿಸಿದಾಗ ನನಗೆ ಮೊದಲು ಕರೆ ಮಾಡಿದ್ದು ಬರೋಡ ಶಶಿಧರ್ ಶೆಟ್ಟರು. ಅದೊಂದು ಬಹಳ ದೊಡ್ಡ ಒಂದು ವಿಶ್ವಾಸ ಮತ್ತು ಆನೆಯ ಬಲವನ್ನು ನಮಗೆ ತಂದುಕೊಟ್ಟಂಥ ಮಾತುಗಳನ್ನು ಅವರು ಆಡಿದರು. ಇಷ್ಟರವರೆಗೆ ಏನೇನು ಮಾತಾಡಿದ್ದಾರೆ ಇಲ್ಲಿ ಅಂತೇಳಿ ಗೊತ್ತಿಲ್ಲ. ಆದರೆ ಇಡೀ ಧರ್ಮ ಸಂರಕ್ಷಣಾ ಯಾತ್ರೆಯಲ್ಲಿ ಈಗ ಹೇಳಿದ್ದಾರೆ ಅವರು, ಕೊನೆಯ ಹಂತದಲ್ಲಿ ಅದರ ಏನು ಸಮಾಪನ ದಿನ ಏನಿದೆ 29ನೇ ತಾರೀಕಿನ ಭಾನುವಾರ 3 ಗಂಟೆಯಿಂದ ಇಲ್ಲಿ ಒಂದು 1.5-2 ಗಂಟೆಯ ತನಕ ಪಾದಯಾತ್ರೆ ಸಾಗಿ ಅದು ಸಮಾಪನಗೊಳ್ಳುವಂಥದ್ದು. ಸಾನ್ನಿಧ್ಯದಲ್ಲಿ ಆ ಇಡೀ ಸಾರ್ಥವನ್ನು ಎದುರುಗೊಳ್ತಾರೆ ಸಾರ್ಥಕ ಪುರುಷ ಧರ್ಮಾತ್ಮರಾದಂತಹ ಕಾವಂದರು. ಅವರು ಎದುರುಗೊಂಡ ಹೊತ್ತಲ್ಲಿ ಅಲ್ಲಿಯ ಒಂದು ಯಾವುದಾದ್ರೂ ಸಭೆಯೋ ಯಾವುದಾದ್ರೂ ಒಂದು ಭಾಷಣವೋ ಯಾವುದಾದ್ರೂ ಮುಖ್ಯ ವ್ಯಕ್ತಿಗಳ ಮಾತ ಅದು ಯಾವುದೂ ಕೂಡ ಇರೋದಿಲ್ಲ. ಯಾಕಂದರೆ ಭಾಳ ಸ್ಪಷ್ಟತೆ ಇದೆ ಈ ವಿಚಾರದಲ್ಲಿ. ಈ ಇದರ ಹಿಂದೆ ಒಂದು ಸಮಿತಿಯನ್ನು ಮಾಡಿದ್ದಾರೆ, ಅದರಲ್ಲಿ ಒಂದು ಎಲ್ಲ ಪ್ರಮುಖರು ಕೂತ್ಕೊಂಡೆಲ್ಲ ಚರ್ಚೆ ಮಾಡಿ ನಿರ್ಣಯಕ್ಕೆ ಬಂದಿದ್ದಾರೆ. ಯಾವುದೇ ಸಭೆಗಳು ಕೂಡ ಆ ದಿವಸ ಆಯೋಜನೆ ಆಗೋದಿಲ್ಲ. ಅಲ್ಲಿ ಮಾತಾಡಿದರೆ ಆಡ್ತಾರೋ ಇಲ್ಲೋ ಗೊತ್ತಿಲ್ಲ. ಪೂಜ್ಯ ಕಾವಂದರು ಆಶಯ ನುಡಿಗಳನ್ನು ಅವರ ಮನಸ್ಸಿನ ಅನಿಸಿಕೆಗಳನ್ನು ಭಕ್ತರ ಪರವಾಗಿ ಅವರು ಆಡಿದರು, ಆಡಿಯಾರು ಅದ್ರ ಬಗ್ಗೆ ನನಗಿನ್ನೂ ಗೊತ್ತಿಲ್ಲ. ಇದು ಮಾತ್ರ ಬಹಳ ಸ್ಪಷ್ಟ. ಮತ್ತು ಇನ್ನೊಂದು, ತುಂಬ ಜನ ಫೋನ್ ಮಾಡಿದರು ನನಗೂ ಕೂಡ, ನಾನು ಇದರ ಒಂದು ಭಾಗವಾಗಿರೋ ಕಾರಣಕ್ಕೆ ನಾನು ಸ್ವಲ್ಪ ಸ್ವಯಂ ಸೇವಕ ಸಂಘದ ವಿಚಾರದಲ್ಲಿ ಅದರ ಜೊತೆಗೆ ಗುರುತಿಸಿಕೊಂಡವನಾಗಿರೋ ಕಾರಣಕ್ಕೆ ಇದು ಬಿ ಜೆ ಪಿ ಪ್ರಾಯೋಜಿತವಾಗಿಯೋ ಅಥವಾ ಬಿ ಜೆ ಪಿ ಅಜೆಂಡವಾಗಿಯೂ ಆಗುವಂಥದ್ದ ಅಂತ ಬಿ ಜೆ ಪಿಯ ಪ್ರಮುಖರೆಲ್ಲ ಇದರಿದ್ದಾರೆ. ಆದರೆ ನಾನು ಅವರಿಗೆ ಭಾಳ ಸ್ಪಷ್ಟವಾಗಿ ಹೇಳಿದೆ, ಇದು ಒಂದು ಶ್ರದ್ಧಾ ಕೇಂದ್ರವನ್ನು ಅಥವಾ ಒಂದು ಧಾರ್ಮಿಕ ಸಂಸ್ಥೆಯನ್ನು ಗೌರವಿಸುವವರು ಅದಕ್ಕೆ ನಡ್ಕೊಳ್ಳೋರು ಎಲ್ಲರೂ ಇದರಲ್ಲಿ ಪಾಲ್ಗೊಳ್ಳುವಂಥದ್ದು ಅಂತೇಳಿ ಹೇಳಿದೆ. ಇದರಲ್ಲಿ ಬರೀ ಬಿ ಜೆ ಪಿಗೆ ಸಂಬಂಧಪಟ್ಟ ಅಥವಾ ಕಾಂಗ್ರೆಸ್ಸಿಗೆ ಸಂಬಂಧಪಟ್ಟ ಅಂಥೇಳಿ ಆ ಪ್ರಶ್ನೆಯೇ ಬರುವುದಿಲ್ಲ. ಭಾಳ ಸ್ಪಷ್ಟ, ಇನ್ನೊಂದು ಧರ್ಮವನ್ನು ಗೌರವಿಸುವ ಯಾರೂ ಕೂಡ ಈ ಧರ್ಮ ಸಂರಕ್ಷಣಾ ಯಾತ್ರೆಯಲ್ಲಿ ಪಾಲ್ಗೊಳ್ಳಬಹುದು. ಇನ್ನೊಂದು ಧರ್ಮದ ಜೀವನ ಪದ್ಧತಿಯನ್ನು ಗೌರವಿಸುವ ಯಾರು ಕೂಡ, ನಾನು ಉದಾಹರಣೆಗೆ ನಮ್ಮ ಎ ಪಿ ಜೆ ಅಬ್ದುಲ್ ಕಲಾಂರಂಥ ಮನಸ್ಸುಗಳು ಎಲ್ಲ ಧರ್ಮಗಳನ್ನು ಎಲ್ಲ ಮನುಷ್ಯರನ್ನು ಪ್ರೀತಿ ಭಾವನೆಯಿಂದ ನೋಡುವಂಥ ಯಾರೂ ಕೂಡ ನಮ್ಮ ಈ ಧರ್ಮ ಸಂರಕ್ಷಣಾ ಯಾತ್ರೆಯಲ್ಲಿ ಪಥಿಕರಾಗಿ ಬರಬಹುದು ಎನ್ನುವುದನ್ನು ಈ ಸಂದೇಶವನ್ನು ನೀವೆಲ್ಲರಿಗೂ ಕೂಡ ಹೇಳಬೇಕಾಗ್ತದೆ. ಮತ್ತು ಎಲ್ಲ ರಾಜಕೀಯ ವಲಯದ ಪ್ರಮುಖರು ಕೂಡ ಇದರಲ್ಲಿ ಪಾಲ್ಗೊಳ್ಳಬಹುದು, ಪಾಲ್ಗೊಳ್ತಾರೆ. ಎಲ್ಲ ಧಾರ್ಮಿಕ ಸಂಸ್ಥೆಗಳ ಪ್ರಮುಖರು ಕೂಡ ಇದ್ರ ಜೊತೆಗೆ ಇರ್ತಾರೆ. ಇನ್ನೊಂದು, ಇದರಲ್ಲಿ ಈಗ ಬ್ಯಾನರ್ಗಳ ಅಳವಡಿಕೆ ನಮ್ಮ ಕೊಲ್ಲೂರು ಭಾಗದಲ್ಲಿ ಈಗಾಗಲೇ ಆಗ್ತಾ ಇದೆ. ತುಂಬ ಜನ ಕೇಳ್ತಾ ಇದ್ದಾರೆ ನಾವೊಂದು ಬ್ಯಾನರ್ ಹಾಕಬೇಕು ಅದು ಏನು ಅಂಥೇಳಿ. ಇದಕ್ಕೊಂದು ಒಂದು ಸಿದ್ಧ ಸೂತ್ರವನ್ನು ನಾವು ಮಾಡಿದ್ದೇವೆ. ಒಂದು ಬ್ಯಾನರ್ ಒಂದೇ ಒಂದು ಫಾರ್ಮೆಟಲ್ಲಿ ಒಂದೇ ಕಂಟೆಂಟಲ್ಲಿ ಇರ್ತದೆ. ನೀವು ಯಾರೂ ಕೂಡ ಬ್ಯಾನರ್ಗಳನ್ನು ಹಾಕ್ಬೋದು, ಅದರ PDF ಕಳಿಸ್ಕೊಡ್ತೀವಿ. ಅದ್ರ ಕೆಳಗಡೆ ನಿಮ್ಮ ಸಂಸ್ಥೆಯ ಅಥವಾ ನಿಮ್ಮ ವ್ಯಕ್ತಿಯ ಏನು ಹೆಸರುಗಳನ್ನು ಹಾಕಿ ನೀವು ಕೂಡ ಲೈಸೆನ್ಸ್ ತೊಗೊಂಡು ಒಂದು ಅದರಲ್ಲೊಂದು ಸಣ್ಣ ವಿನಂತಿ, ನಾವೆಲ್ಲ ಕೂಡ ಒಂದು ಪರವಾನಿಗೆಯನ್ನು ತೊಗೊಂಡ ಬ್ಯಾನರ್ಗಳನ್ನು ಅಳವಡಿಸಿರುವಂಥದ್ದು. ಹಾಗಾಗಿ ಯಾರೂ ಕೂಡ ಹಾಕೋದು, ಈಗ ನೋಡಿ ಏನಾಗ್ತದೆ, ಎಲ್ಲ ಕಡೆ ಹಾಕಿದ್ದಾರೆ, ಇನ್ಯಾರೋ ಅವ್ರ ಮನೆ ಪರ್ಮಿಷನ್ ತೊಗೊಂಡಿಲ್ಲ, ನಾವ್ಯಾಕೆ ತೊಗೊಳ್ಬೇಕು? ಈ ಥರ ಬೇಡ. ಯಾಕಂದರೆ ನಾವು ಈ ಸಂವಿಧಾನದ ಅಡಿಯಲ್ಲಿ ಬದುಕುವವರು, ನಾವು ಅದಕ್ಕೆ ಬದ್ಧರಾಗಿ ಬದುಕಬೇಕಾಗ್ತದೆ. ನಾವು ಅಲ್ಲಿನ ಸ್ಥಳೀಯಾಡಳಿತದ ಮೂಲಕ ಹೋಗಿ ಪರ್ಮಿಷನ್ ತೊಗೊಂಡು ಒಂದು 40-50 ರೂಪಾಯಿ ಪರ್ಮಿಷನ್ ಚಾರ್ಜ್ ಇರುತ್ತೆ, ಅದನ್ನು ಕೊಟ್ಟು ಆ ಬ್ಯಾನರನ್ನು ನಾವು ಅಳವಡಿಸಬೇಕು. ಅಷ್ಟೇ ಅಲ್ಲ, ಆ ಬ್ಯಾನರನ್ನು ಈ ಕಾರ್ಯಕ್ರಮ ಮುಗಿದ ನಂತರ ನಾವು ತೆರವುಗೊಳಿಸೋದು ಕೂಡ
ಹಾಕಿದವರದ್ದೇ ಜವಾಬ್ದಾರಿ ಆಗಿರುತ್ತದೆ. ಧನಂಜಯ್ ಸರ್ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಇಲ್ಲಿ ನಾವು ಬೆಲ್ಲ ನೀರು ಕೊಡ್ತೇವೆ ಅಂತೇಳಿ. ನಾವೆಲ್ಲ ತುಂಬ ಹಿಂದಿನಿಂದಲೂ ಬೆಲ್ಲ ನೀರಿಗೆ ಬಹಳ ಮಹತ್ವ, ಅದು ಹಬ್ಬದಲ್ಲಿ ಅಲ್ಲೆಲ್ಲ ಬೆಲ್ಲ ನೀರನ್ನು ಇಡ್ತಾ ಇದ್ದರು. ಇಲ್ಲಿ ಕೂಡ ಈ ಮಜ್ಜಿಗೆ ಪ್ಯಾಕೆಟ್ ಅಂತೇಳಿ ಕೊಟ್ಟು ಆಮೇಲೆ ಅದನ್ನೆಲ್ಲ ಕಸ ಮಾಡೋದು, ನಾಳೆ ಯಾರೋ ಬಂದು ಇಲ್ಲಿ ನೋಡಿ ಕಸ ಮಾಡಿದ್ರು ಅಂತೇಳೋದು, ಅದಕ್ಕೆಲ್ಲ ಅವಕಾಶವೇ ಇಲ್ಲ. ಬಹುಶಃ ಈ ಸಮಿತಿಯಲ್ಲಿ ಆ ಯಾತ್ರೆ ಮುಂದೆ ಸಾಗ್ತದೆ, ಆದರೆ ಹಿಂದೆ ಆ ಸ್ವಚ್ಛತಾ ಸಮಿತಿಯವರು ಅದನ್ನು ಶುದ್ಧಗೊಳಿಸ್ಕೊಂಡು ಬರುವಂತಹ ಒಂದು ಯೋಜನೆಯನ್ನು ಕೂಡ ಬಹುಶಃ ಮೊದಲ ಬಾರಿಗೆ ಇದನ್ನು ಇಲ್ಲಿ ಅಳವಡಿಸ್ಕೊಂಡಿದ್ದಾರೆ. ಮತ್ತು ನಿಮ್ಮ ಮತ್ತು ನಮ್ಮ ಕರ್ತವ್ಯ ಏನು ಅಂತ ಹೇಳಿದರೆ, ಅವರು ಹೇಳಿದರು ಐದೈದು ಜನರಿಗೆ ಹೇಳಿ ಅಂತ, ಸಾಕಾಗೋದಿಲ್ಲ. ಇವತ್ತಿಂದ ನಿಮಗೆ ಯಾರೇ ಫೋನ್ ಬರ್ತದೆ ನೀವು ಅವ್ರನ್ನ ಇನ್ವೈಟ್ ಮಾಡಿ, ನಾಡಿದ್ದು 29ನೇ ತಾರೀಕಿಗೆ ಧರ್ಮಸ್ಥಳಕ್ಕೆ ಬನ್ನಿ, 29ನೇ ತಾರೀಕಿಗೆ ಧರ್ಮಸ್ಥಳದಲ್ಲಿ ಸಿಗೋಣ, ಧರ್ಮ ಸಂರಕ್ಷಣಾ ಯಾತ್ರೆಯಲ್ಲಿ ಪಾಲ್ಗೊಳ್ಳೋಣ ಅನ್ನುವ ಮಾತನ್ನು ನೀವು ಎಲ್ರಿಗೂ ಹೇಳಿ ಇವತ್ತಿನಿಂದಲೇ ಆ ಸಂದೇಶವನ್ನು ಸಾರಿ ಅಂತ ಹೇಳ್ತಾ ಎಲ್ರಿಗೂ ಕೂಡ ನಮಸ್ಕಾರಗಳು. ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ.